ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಕಡುಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಹರಿಕಥಾಮೃತಸಾರದಲ್ಲಿ ಧ್ಯಾನ ಪ್ರಕ್ರಿಯಾ ಸಂಧಿಯನ್ನು ನೋಡ್ತಾ ಇದ್ವಿ. ಅದರಲ್ಲಿ 19ನೇ ಪದ್ಯದಲ್ಲಿ ಒಂದೇ ಗೋತ್ರ ಪ್ರವರ ಸಂಧ್ಯಾ ವಂದನೆಗಳನ್ನು ಮಾಡಿ ಪ್ರಾಂತಕ್ಕೆ ತಂದೆ ತನೆಯರು ಬೇರೆ ತಮ್ಮಯ ಪೆಸರು ಗೊಂಬಂತೆ ಒಂದೇ ದೇಹದೊಳಿದ್ದು ನಿಂದ್ಯ ನಿಂದ್ಯ ಕರ್ಮವ ಮಾಡಿ ಮಾಡಿಸಿ ಇಂದಿರೇಶನು ಸರ್ವ ಜೀವರೊಳ ಈಶ ನೆನೆಸುವನು. ಎಷ್ಟು ಸುಂದರವಾಗಿ ಹೇಳ್ತಾರೆ. ತಂದೆ ಮಗ ಇಬ್ಬರು ಸಂಧ್ಯಾವನೆ ಮಾಡ್ತಾ ಇದ್ದಾರೆ. ಇಬ್ಬರದು ಗೋತ್ರ ಪ್ರವರ ಒಂದೇ ಇದೆ, ಅಪ್ಪಂದು ಒಂದೇ ಇದೆ, ಮಗಂದು ಒಂದೇ ಇದೆ. ಅದರ ಹೆಸರು ಮಾತ್ರ ಬೇರೆ ತಗೋತಾರೆ. ಅಪ್ಪ ತನ್ನ ಹೆಸರು ತಗೋತಾನೆ ಸಂಧ್ಯಾವನೆ ಮಾಡುವಾಗ, ಮಗ ತನ್ನ ಹೆಸರು ತಗೋತಾನೆ. ಅದನ್ನೇ ಹೇಳ್ತಾ ಒಂದೇ ಗೋತ್ರ ಪ್ರವರ ಸಂಧ್ಯಾವಂದನೆಗಳನ್ನು ಮಾಡಿ ಪ್ರಾಂತಕ್ಕೆ ಆ ಜಾಗದಲ್ಲಿ ತಂದೆ ತನಯರು, ತಂದೆ ಮತ್ತು ಮಗ, ತನಯ ಅಂದರೆ ಮಗ, ಬೇರೆ ತಮ್ಮಯ್ಯ ಹೆಸರು ತಮ್ಮ ಹೆಸರು ತಗೋತಾರೆ. ಸಂಧ್ಯಾ ಒಂದೇ ಗೋತ್ರ ಒಂದೇ ಇದೆ, ಪ್ರವರ ಒಂದೇ ಇದೆ, ಹೆಸರು ಬೇರೆ ಬೇರೆ ಇದೆ. ಅದೇ ರೀತಿಯಾಗಿ ಒಂದೇ ದೇಹದೊಳಿದ್ದು ನಿಂದ್ಯ ನಿಂದ ಕರ್ಮವ ಮಾಡಿ ಮಾಡಿಸೆ, ದೇಹದಲ್ಲಿ ಪರಮಾತ್ಮನೂ ಇದ್ದಾನೆ, ಜೀವನೂ ಇದ್ದಾನೆ, ಒಂದೇ ದೇಹದಲ್ಲಿ ಇಬ್ಬರು ಇದ್ದಾರೆ. ನಿಂದ್ಯ ಕರ್ಮಗಳನ್ನು ಈ ಜೀವರಿಂದ ಮಾಡಿಸ್ತಾ ಇದ್ದ. ಅವನ ಕರ್ಮ ಕನಸಲ್ಲಿ ನಿಂದ್ಯನೋ ಅನಿಂದ್ಯನೋ ಯಾವುದೋ ಕರ್ಮಗಳನ್ನು ಮಾಡಿಸ್ತಾ ಇದ್ದ. ಮಾಡಿ ಮಾಡಿಸಿ ಅಂತ ಇದ್ದಾರೆ. ಬಿಂಬನಾಗಿ ತಾನು ಮಾಡಿ ಪ್ರತಿಬಿಂಬರಾಗಿರುವಂತಹ ಈ ಜೀವರಿಂದ ಮಾಡಿಸ್ತಾನೆ. ಇಂದಿರೇಶನು ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಸರ್ವ ಜೀವರೊಳಗೆ ಈಶನೆನಿಸುವನು. ಎಲ್ಲ ಜೀವರೊಳಗೂ ಇದ್ದರೂ ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಪರಮಾತ್ಮ ಸ್ವಾಮಿ ಅಂತ ಅನ್ಸ್ಕೋತಾನೆ, ಒಡೆಯ ಅಂತ ಅನ್ಸ್ಕೋತಾನೆ. ದೋಷ ದೂರನಾಗಿರುವಂತಹ ಪರಮಾತ್ಮನೇ ಒಂದು ನೆನಪಿಟ್ಟುಕೊಡ್ರಿ, ಕರ್ಮದ ಲೇಪ ಇಲ್ಲ, ನೀನು ಮಾಡುವ ಕರ್ಮದ ಲೇಪ ಅವನಿಗೆ ಎಂದೂ ಸರ್ವಥಾ ಯಾವ ಕಾಲಕ್ಕೂ ಇಲ್ಲ. ಹಾಗೆ ಒಂದೇ ಜೀವರಲ್ಲಿ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮನೂ ಇದ್ದಾನೆ, ದಾಸನಾಗಿರುವಂತಹ ಈ ಜೀವನೂ ಇದ್ದ. ಈ ಜೀವ ಎಲ್ಲ ಕಾಲಕ್ಕೂ ಪರಮಾತ್ಮನ ಅಧೀನ. ಪರಮಾತ್ಮ ಎಲ್ಲ ಕಾಲಕ್ಕೂ ಸರ್ವತಂತ್ರ ಸ್ವತಂತ್ರ. ಈ ಜೀವನಿಗೆ ಅವನ ಅನಾದಿ ಯೋಗ್ಯತ, ಅವನ ಅನಾದಿ ಕರ್ಮ, ಅದಕ್ಕನುಸಾರವಾಗಿ ಕರ್ಮಗಳನ್ನು ಪ್ರಯತ್ನಕ್ಕನುಸಾರವಾಗಿ ಪರಮಾತ್ಮ ಕರ್ಮಗಳನ್ನು ಮಾಡ್ತಾ ಇರ್ತಾನೆ. ಅಲ್ಲೂ ಪಾರ್ಶಿಯಾಲಿಟಿ ಮಾಡೋದಿಲ್ಲ. ತನಗೆ ಬೇಕಾದವ್ರಿಗೆ ಒಂದು ಕರ್ಮ, ತಾನು ಬೇಡಾದವ್ರಿಗೆ ಕರ್ಮ, ಹೀಗೆಲ್ಲ ಮಾಡೋದಿಲ್ಲ. ಆ ಜೀವನ ಯೋಗ್ಯತ, ಅವನ ಅನಾದಿ ಕರ್ಮ, ಅವನು ಮಾಡುವ ಪ್ರಯತ್ನ, ಒಳ್ಳೆಯ ಕೆಲಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೋ ಕೆಟ್ಟ ಕೆಲಸಕ್ಕೆ ಪ್ರಯತ್ನ, ಯಾವುದಕ್ಕೆ ಮಾಡ್ತಾ ಇದ್ದಾನೋ ಗೊತ್ತಿಲ್ಲ. ಅದಕ್ಕನುಸಾರವಾಗಿ ಅವನಿಂದ ಆ ಕರ್ಮಗಳನ್ನ ಮಾಡಿಸಿ ಆ ಕರ್ಮದ ಫಲವನ್ನು ಅವನಿಗೆ ಕೊಡ್ತಾನೆ. ಈ ರೀತಿಯಾಗಿ ಪರಮಾತ್ಮ ಜೀವನಿಂದ ಅನೇಕ ಕರ್ಮಗಳನ್ನು ಮಾಡ್ತಾ ಇದ್ದ. ಭಾಗವತದಲ್ಲಿ ಹೇಳ್ತಾರೆ, ಪರಮಾತ್ಮನೇ ನಮ್ಮಲ್ಲಿ ನಿಂತುಕೊಂಡು ಸತ್ಕರ್ಮಗಳನ್ನ ಮಾಡಿಸ್ತಾ ಇದ್ದಾನೆ. ಅವನಿಗೆ ಆ ಕರ್ಮದಿಂದ ಗುಣದೋಷಗಳು ಯಾವುದೂ ಬರೋದಿಲ್ಲ. ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಪರಮಾತ್ಮ ಅವನೇ ಮುಖ್ಯಕರ್ತ, ಈ ಜೀವ ಅವನ ಅಧೀನಕರ್ತ ಅಂತ ತಿಳಿದುಕೊಂಡು ಕರ್ಮಗಳನ್ನು ಮಾಡುವಾಗ ಸ್ವರ್ಗಾದಿಗಳನ್ನು ಉದ್ದೇಶಿಸಿ ಮಾಡಬೇಡ, ಪರಮಾತ್ಮನ ಅನುಗ್ರಹ ಆಗಲಿ ಅಂತ ಕರ್ಮಗಳನ್ನ ಮಾಡು. ಸ್ವರ್ಗಾದಿಗಳನ್ನು ಉದ್ದೇಶಿಸಿ ಮಾಡಬೇಡ ಅಂತ ಹೇಳ್ತಾರೆ. ನಾನೇ ಕರ್ತ ಅಂತ ಭ್ರಮದಿಂದಲೂ ಮಾಡಬೇಡ, ಸ್ವರ್ಗಾದಿಗಳನ್ನು ಉದ್ದೇಶಿಸಿಯೂ ಮಾಡಬೇಡ. ಯಾವ ವರ್ಣದಲ್ಲಿದ್ದೆ, ಯಾವ ಆಶ್ರಮದಲ್ಲಿದ್ದೆ, ದೇಶಕಾಲಕ್ಕನುಸಾರವಾಗಿ ಆಯಾ ಕರ್ಮಗಳನ್ನು ಭಕ್ತಿಯಿಂದ ಪರಮಾತ್ಮನ ಪೂಜೆ ಅಂತ ಹೇಳಿ ಮಾಡು.
ಪರಮಾತ್ಮ ನೀನೇ ನನ್ನಲ್ಲಿದ್ದು ಮಾಡಿಸ್ತಾ ಇದೆಯಪ್ಪ, ನಾನು ನಿನ್ನ ಅಧೀನ, ನನಗೊಳ್ಳೆ ಬುದ್ಧಿಯನ್ನು ಕೊಡು, ಅನುಗ್ರಹ ಮಾಡು ಅಂತ ಪ್ರಾರ್ಥನೆ ಮಾಡಬೇಕು. ಕಿಟ್ಟ ಗಟ್ಟಿದ ಲೋಹ ಪಾವಕ ಸುಟ್ಟು ವೆಂಗಡ ಮಾಡುವಂತೆ ಘರಟ್ಟ ವ್ರೇಹಿಗಳಿಪ್ಪ ತಂಡುಲ ಕಡೆಗೆ ತೆಗೆವಂತೆ ವಿಠಲ ಎಂದೊಮ್ಮೆ ಮೈಮರೆದಟ್ಟ ಹಾಸದಿ ಕರೆಯೇ ದುರಿತಗಳಟ್ಟುಳಿಯ ಬೆಳೆಸುವನು ತನ್ನೊಳಗಿಟ್ಟು ಸಲಹುವನು. ಇಷ್ಟು ಸುಂದರವಾದ ಉತ್ತರ ಹೇಳ್ಕೊಳ್ತಾನೆ. ಕಿಟ್ಟುಗಟ್ಟಿದ ಲೋಹ, ಬಹಳ ದಿವಸ ಕಬ್ಬಿಣದ ಪದಾರ್ಥ ಒಪ್ಪಿಸಿದ್ರೆ ಅದು ಜಂಗಟ್ಟು. ಆ ಜಂಗಟ್ಟಿದ ಲೋಹವನ್ನು ಆ ಜಂಗ್ ಬಿಡಿಸ್ಬೇಕಾಗಿದ್ದರೆ ಪಾವಕ ಅಗ್ನಿಯೊಳಗಿಟ್ಟು ಆ ಜಂಗನ್ನು ಬಿಡಿಸ್ತಾರೆ. ಪಾವಕ ಅಗ್ನಿ ಅದನ್ನು ಸುಟ್ಟು ಆ ಜಂಗನ್ನು ಬೇರೆ ಮಾಡುತ್ತೆ. ವಿಂಗಡ ಅಂದರೆ ಬೇರೆ ಮಾಡುವಂತೆ ಇಲ್ಲಿ ಹೇಳ್ತಾ ಇದ್ದಾರೆ. ಘರಟ್ಟ ವ್ರೀಹೆಗೊಳಿಪ್ಪ ತಂಡುಲ ಕಡೆಗೆ ತೆಗೆವಂತೆ. ಘರಟ್ಟ ಅಂದರೆ ಒನಕೆ, ಒರಳಲ್ಲಿ ಭತ್ತವನ್ನು ಹಾಕಿ ಒನಕೆಯಿಂದ ಇದು ಮಾಡ್ತಾರೆ. ಅದೇನು ಮಾಡುತ್ತೆ ಅಂತಂದರೆ ಅಕ್ಕಿಯನ್ನು ಬೇರೆ ಮಾಡುತ್ತೆ, ಸಿಪ್ಪೆಯನ್ನು ಬೇರೆ ಮಾಡುತ್ತೆ. ಅದೇ ರೀತಿಯಾಗಿ ತಂಡುಲ ಕಡೆಗೆ ತೆಗೆಯುವಂತೆ ಅಕ್ಕಿಯನ್ನು ಬೇರೆ ತೆಗೆದು ಆ ಸಿಪ್ಪೆಯನ್ನು ತೆಗೆಯುವಂತೆ ವಿಠಲ ಎಂದೊಮ್ಮೆ ಮೈ ಮರೆದು ನೋಡ್ರಿ. ವಿಠಲ ಪರಮಾತ್ಮ ನೀನೇನಪ್ಪ ಮೈ ಮರೆತು ಅಂತ ಇದ್ದಾರೆ. ಬೇರೆ ಯಾವ ಕಡೆಗೂ ಲಕ್ಷ್ಯ ಕೊಡಬೇಡ. ಅವನ ಹತ್ರನೇ ಲಕ್ಷ್ಯ ಇರಲಿ, ಮೈ ಮರೆತು ಅಂತ ಹೇಳ್ತಾ ಇದ್ದಾರೆ. ಆ ಪರಮಾತ್ಮನನ್ನು ಮೈ ಮರೆದು ಅಟ್ಟಹಾಸದಿ ಕರೆಯೇ ಮೈ ಮೇಲಿನ ಎಚ್ಚ ತಪ್ಪಿ ಅಂದರೆ ಏನು, ಅಸಂಪ್ರಜ್ಞಾತ ಸಮಾಧಿಯಲ್ಲಿದ್ದಾಗ ಎಚ್ಚರ ಇರೋಂಗಿಲ್ಲ. ಆವಾಗ ಪರಮಾತ್ಮನೇ ಪರಮಾತ್ಮ, ಇವನೇ ಇವನೇ ಇರ್ತಾನೆ. ಹಾಗೆ ಧ್ಯಾನಯೋಗದಿಂದ ವಿಠಲ ಅಂತ ಮೈ ಬರೆದು ಉತ್ಸಾಹದಿಂದ ಆನಂದದಿಂದ ಕರಿ. ನಾವು ದೇವರ ಸೇ ಹೆಂಗಪ್ಪ ಇವನು ಯಾಕೆ ಹಿಂಗೆ ಮಾಡ್ದ ಹಂಗೆ ಮಾಡ್ದ ಹಿಂಗೆ ಹಂಗಲ್ಲ, ಭಕ್ತಿಯಿಂದ ಆನಂದದಿಂದ ಮೈ ಮರೆತು ಸಂತೋಷದಿಂದ ಪರಮಾತ್ಮ ಎಷ್ಟು ಕೊಟ್ಟಿದೆಯಪ್ಪ, ನಾನೇನೂ ಮಾಡಿಲ್ಲ, ನನ್ನಿಂದ ಮಾಡಿಸ್ಕೋ, ನನಗೆ ಅನುಗ್ರಹ ಮಾಡು ಅಂಥೇಳಿ ಆನಂದದಿಂದ ಮೈ ಮರೆತು ಉತ್ಸಾಹದಿಂದ ವಿಠಲ ಅಂತ ಕರೆ. ಹೇಗೆ ಮಗು ಅಮ್ಮ ಅಂತ ಕರೆ, ಮನೇಲಿ ಇದ್ದವ್ರು ನಾನು ನಿನಗೆ ಅದು ಕೊಡ್ತೀನಿ, ಬಿಸ್ಕೆಟ್ ಕೊಡ್ತೀನಿ ಬಾ, ಚಾಕ್ಲೇಟ್ ಕೊಡ್ತೀನಿ ಬಾ, ಅದು ಕೊಡ್ತೀನಿ, ನಿಮ್ಮ ಚಾಕ್ಲೇಟ್ ಬೇಡ ಬಿಸ್ಕೆಟ್ ಬೇಡ, ನಂಗೇನೂ ಬೇಡ, ನನಗೆ ನಂಗೆ ಅಮ್ಮ ಬೇಕು. ಹಾಗೆ ನಾವು ಎಲ್ಲವನ್ನು ಮರೆತು ಪರಮಾತ್ಮನನ್ನೇ ಸ್ಮರಣೆ ಮಾಡ್ತಾಯಿದ್ರು. ಆಗ ಪರಮಾತ್ಮ ದುರಿತಗಳಟ್ಟುಡಿಯ ಬಿಡಿಸುವನು ಅಂತ ಹೇಳ್ತಾರೆ. ಪಾಪಗಳು ಅನ್ನುವಂತಹ ಒಟ್ಟು ಹಾಕ್ಕೊಂಬಿಟ್ಟಿದೆ, ಪ್ರತಿ ಕ್ಷಣಕ್ಕೆ ಅನಂತ ಪಾಪ ಮಾಡ್ತೀನಿ, ಅದು ಎಷ್ಟು ತುಂಬಿಕೊಂಡಿದೆ ಅದನ್ನೆಲ್ಲ ಬಿಡಿಸಾಕ್ತಾರೆ. ಪಾಪಗಳಿಂದ ಉಪದ್ರವಗಳು ಬರೋದು, ತ್ರಾಸಾಗೋದಿಲ್ಲ, ಆ ಪಾಪಗಳನ್ನೆಲ್ಲ ತೆಗೆದು ಹಾಕ್ಬಿಡ್ತಾರೆ, ಆ ಉಪದ್ರವಗಳೆಲ್ಲ ಬರೋದೇ ಇಲ್ಲ. ಅಟ್ಟಹಾಸದಿ ಕರಿಯ ದುರಿತಗಳಟ್ಟುಡಿಯ ಬೆಳೆಸುವನು ಅಂತ ಇದ್ದಾರೆ. ದುರಿತಗಳು ಹೇಗಿವೆ ಅಂತಂದರೆ ತುಂಬಿ ತುಂಬಿ ಇವೆ, ಅಟ್ಟುಳಿ ಅಂತ ಹೇಳ್ತಾರೆ, ತುಂಬಿ ತುಂಬಿ ಬರ್ತವೆ. ನಾವು ಅಷ್ಟು ಪಾಪಗಳು ಮಾಡಿದ್ದೇವೆ, ಅದನ್ನೆಲ್ಲ ಪರಮಾತ್ಮ ಬಿಡಿಸಾಕ್ತಾನೆ, ತೆಗೆದಾಕ್ಬಿಡ್ತಾನೆ. ತನ್ನೊಳಗಿಟ್ಟು ಸಲಹುವನು, ಇನ್ನು ಇದಕ್ಕಿಂತ ಹೆಚ್ಚೇನು, ತನ್ನೊಳಗಿಟ್ಟು ತನ್ನ ಮನೆಯಲ್ಲಿಟ್ಟು ವೈಕುಂಠದಲ್ಲಿಟ್ಟು ರಕ್ಷಣೆ ಮಾಡ್ತಾನೆ. ಆದ್ದರಿಂದ ಇದನ್ನು ನೆನ್ಪಿಟ್ಕೊಳ್ಳಿ, ಮೋಕ್ಷದಲ್ಲಿಟ್ಟು ಆ ಶ್ವೇತದ್ವೀಪ ಅನಂತಾಸನ ವೈಕುಂಠಾದಿಗಳಲ್ಲಿ ಮೋಕ್ಷ ಸ್ಥಾನದಲ್ಲಿಟ್ಟು ಸಂತೋಷವನ್ನು ಕೊಡ್ತಾನೆ, ಆನಂದವನ್ನು ಕೊಟ್ಟು ರಕ್ಷಣೆ ಮಾಡ್ತಾನೆ. ಆದ್ದರಿಂದ ಆ ಪರಮಾತ್ಮನನ್ನು ಭಕ್ತಿ
ಭಕ್ತಿಯಿಂದ ಧ್ಯಾನ ಮಾಡು, ಭಕ್ತಿಯಿಂದ ಸ್ಮರಣೆ ಮಾಡು. ಅವನ ಬಿಟ್ಟರೆ ನಮಗೆ ಯಾರೂ ಇಲ್ಲ, ಸರ್ವವೂ ಅವನೇ. ತಂದೆ ತಾಯಿಯಲ್ಲಿರುವವನು ಅವನೇ, ಮಕ್ಕಳಲ್ಲಿರುವವನು ಅವನೇ, ಹೆಂಡತಿಯಲ್ಲಿ ಗಂಡವನಲ್ಲಿರುವವನು ಅವನೇ. ಅವನೇ ಇದ್ದು ಅದನ್ನೆಲ್ಲ ಮಾಡಿಸ್ತಾ ಇದ್ದಾನೆ. ನನ್ನಲ್ಲಿದ್ದು ಒಳ್ಳೆಯ ಕರ್ಮಗಳನ್ನ ಮಾಡಿಸು, ನೀನೇ ಮಾಡಿಸ್ಬೇಕು ಒಳ್ಳೆಯ ಕರ್ಮಗಳನ್ನು ಅಂತ ಹೇಳಿ ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನ ಸ್ಮರಣೆ ಮಾಡು. ಮೈ ಮರೆತು ಅಂತ ಇದ್ದಾರೆ, ಅಟ್ಟಹಾಸದ ಮೈ ಮರೆತು. ಅದು ಹೇಗೆ ಅಮ್ಮ ಅಂತ ಕರೆಯುತ್ತೆ, ಹಾಗೆ ವಿಠಲ ಅಂತ ಕರಿ ಅವನನ್ನು. ನಿನ್ನ ಹೊರತು ನನಗೆ ಬೇರೆ ಯಾರಿಲ್ಲ, ನಿನ್ನ ಬಿಟ್ಟು ಅನ್ಯರ ಭಜಿಸಿದರೆ ನನಗೆ ಆಣೆ, ಎನ್ನ ನೀ ಕೈ ಬಿಟ್ಟು ಹೋದರೆ ನಿನಗೆ ಆಣೆ. ಪರಮಾತ್ಮನ ಬಿಟ್ಟು ಬೇರೆ ಯಾರನ್ನು ಭಜಿಸಿ ಅವನನ್ನೇ ಮಾಡಿ. ಹರಿ ನಿನ್ನಾಶ್ರಯ ಮಾಡದಿದ್ದರೆ ನನಗೆ ಆಣೆ, ಪುರಂದರ ವಿಠಲ ನೀನು ಅಲಿಯದಿದ್ದರೆ ನಿನಗೆ. ಪರಮಾತ್ಮನಿಗೆ ಆಶ್ರಯಕ್ಕೆ ಹೋಗು, ಪರಮಾತ್ಮನಿಗೆ ಶರಣು ಹೋಗು, ಪರಮಾತ್ಮನಿಗೆ ಬೇಡ್ಕೊಳ್ಬೇಕು. ನೀನೇ ನನ್ನ ಸರ್ವವೂ ಆಗಿದ್ದೀ ಅಂತ ಹೇಳಿ ಎಲ್ಲರಿದ್ದು ಸುಖ ಕೊಡುವವನು ನೀನೇ, ನನ್ನಲ್ಲಿದ್ದು ಮಾಡಿಸುವವನು ನೀನೇ. ಆದ್ದರಿಂದ ನಿನ್ನ ಬಿಟ್ಟರೆ ನನಗೆ ಗತಿ ಇಲ್ಲಪ್ಪ, ನೀನೇ ನನ್ನ ಸರ್ವನಾಗಿದ್ದಿ ಅಂತ ಹೇಳಿ ಭಕ್ತಿಯಿಂದ ಅವನ ಸ್ಮರಣೆ ಮಾಡು. ಆಗ ಪರಮಾತ್ಮ ನಿನಗೆ ಅನುಗ್ರಹವನ್ನು ಮಾಡ್ತಾನೆ, ಪಾಪವನ್ನೆಲ್ಲ ತೆಗೆದು ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಜಲಧಿಯೊಳು ಸ್ವೇಚ್ಛಾನುಸಾರದಿ ಜಲಚರ ಪ್ರಾಣಿಗಳು ತತ್ತ ಸ್ಥಳಗಳಲ್ಲಿ ಸಂತೋಷ ಪಡುತ್ತಲೇ ಸಂಚರಿಸುವಂತೆ ನಳಿನ ನಾಭನುಳಬ್ಜ ಭವ ಮುಪ್ಪಳ ಮುಪ್ಪಳಲೂರಿಗ ಮೈ ಗಣ್ಣ ಮೊದಲಾದ ಅಲವಜೇವರ ಗಣವು ವರ್ತಿಸುತಿ ಅದು ನಿತ್ಯದಲೇ. ಇಲ್ಲಿ ಹೇಳ್ತಾ ಇದ್ದಾರೆ ಜಲಧಿಯೊಳು ಸಮುದ್ರದಲ್ಲಿ ಸ್ವೇಚ್ಛಾನುಸಾರದಿ ತಮಗಿಚ್ಛೆ ಬಂದಂತೆ ಜಲಚರ ಪ್ರಾಣಿಗಳು ಜಲದಲ್ಲಿ ನೀರಿನಲ್ಲಿ ಸಂಚಾರ ಮಾಡುವಂತಹ ಪ್ರಾಣಿಗಳು ಮೀನು ಮೊಸಳೆ ಏನು ಜಲಚರ ಪ್ರಾಣಿಗಳು ಅವು ತತ್ತ ಸ್ಥಾನಗಳಲ್ಲಿ ಸಂತೋಷ ಪಡುತ್ತಲೇ ಸಂಚರಿಸುವಂತೆ ಸಮುದ್ರದಲ್ಲಿ ಸ್ವೇಚ್ಛಾಕಾರವಾಗಿ ತಮ್ಗೆಲ್ಲಬೇಕಲ್ಲಿ ತಿರುಗಾಡ್ತವು ಸಂತೋಷದಿಂದ ತಿರುಗಾಡ್ತವೆ. ಹಾಗೆ ನಳಿನ ನಾಭನೊಳು ಪದ್ಮನಾಭನಾಗಿರುವಂತಹ ಪರಮಾತ್ಮನಲ್ಲಿ ಅಬ್ಜಭವ ಕಮಲದಿಂದ ಹುಟ್ಟಿರುವಂತಹ ಬ್ರಹ್ಮದೇವರು ಮುಪ್ಪೊಳಲುರಿಗ ಮೂರು ಪೊಟ್ಟಣಗಳು ಉಳ್ಳುವಂತಹ ರುದ್ರದೇವರು ಮುರಹರ ಅಂತ ಕರೀತಾರೆ. ಮೂರು ಪಟ್ಟಣಗಳನ್ನು ಸುಟ್ಟಂತಹ ರುದ್ರದೇವರು ಮೈಗಣ್ಣ ಮೈಯೆಲ್ಲ ಕಣ್ಣ ಎಲ್ಲ ಇರುವಂತಹ ಇಂದ್ರ ಮೊದಲಾದ ಎಲ್ಲ ಜೀವರ ಗಣವು ಇದೆ. ವರ್ತಿಸುತಿ ಅದು ನಿತ್ಯದಲ್ಲಿ ನಿತ್ಯದಲ್ಲಿ ಸಂಚಾರ ಮಾಡುತ್ತಾ ಆಯಾ ದೇವತೆಗಳು ತಮಗೆ ಕೊಟ್ಟಿರುವಂತಹ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಏನು ಹೇಳಬೇಕಾಗಿದೆ ಅಂದರೆ ಹರಿಯ ವಾರ್ತೆಯಿಂದಲೇ ಪರಮಾತ್ಮನ ಸ್ಮರಣೆಯಿಂದಲೇ ಹಗಲು ರಾತ್ರಿಗಳನ್ನು ಕಳೆ. ಪ್ರತಿ ಕ್ಷಣಕ್ಕೆ ಅವನು ನೆನೆಸು, ಪ್ರತಿ ಕ್ಷಣಕ್ಕೆ ನೆನೆ, ಕ್ಷಣಕ್ಕೆ ಲವಕ್ಕೆ ನೆನೆ, ಇರುಳು ಹಗಲು ನೆನೆ ಹರಿಯ ಮನವೇ, ಪ್ರತಿ ಕ್ಷಣಕ್ಕೆ ನೆನೆ ಹರಿಯ. ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆ ಇರಬೇಕು, ಇದು ಬೇಕಾಗಿದೆ ಇಂಪಾರ್ಟೆಂಟ್. ಸ್ಮರಣೆಯಲ್ಲಿ ಅತ್ಯಂತ ಜಾಗರೂಕನಾಗಿದ್ದು ವಿಷಯದ ಆಶೆಗಳನ್ನು ತೊರೆದು ಸಂಸಾರದ ಆಸಕ್ತಿಯನ್ನು ಬಿಟ್ಟು ಹಾಗಂತ ಮನೆ ಬಟ್ಟ ಬಿಟ್ಟು ಹೋಗಂತ ಹೇಳಿಕತ್ತಿಲ್ಲ, ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋಗಂತ ಹೇಳ್ತಾರೆ. ಅವ್ರಿಗೆ ಏನೇನು ಕರ್ತವ್ಯ ಕರ್ಮಗಳನ್ನ ಮಾಡಬೇಕು ಅದನ್ನು ಮಾಡು, ಕರ್ತವ್ಯ ಕರ್ಮಗಳನ್ನ ಮಾಡಿ ಅವರಲ್ಲಿರುವ ಪರಮಾತ್ಮನ ಸೇವೆಯನ್ನು ಮಾಡಿದ್ದೀನಿ ಅಂತ ಹೇಳಿ ಯಾವಾಗಲೂ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡಿ. ನಾವು ಮನುಷ್ಯರು ಹೇಗಿದ್ದೇವೆ ಅಂತಂದರೆ ಸಂತೋಷ ಆದರೆ ನಮ್ಮ ಮನಸ್ಸಿನಂತಾದರೆ ಸಂತೋಷಪಡ್ತೇವೆ,
ನಮ್ಮ ಮನಸ್ಸಿನ ತಾಗಲಿಲ್ಲ ಅಂತಂದ್ರೆ ಅವರಿಂದ ಹಿಂಗಾಯ್ತು ಇವರಿಂದ ಹಿಂಗಾಯ್ತು ಅವ್ರು ಹಂಗೆ ಮಾಡಿದ್ರು ಇವ್ರು ಹಿಂಗೆ ಮಾಡಿದ್ರು ಆಮೇಲೆ ದೇವ್ರಿಗೆ ಹೇಳೋದು ಅಷ್ಟು ಮಾಡಿದ್ರು ಹಿಂಗೆ ಯಾಕಾಯ್ತು ಇಷ್ಟು ಮಾಡಿದ್ರು ಹಿಂಗೆ ಯಾಕಾಯ್ತು ಅಂತೆಲ್ಲ ಮಾತಾಡ್ತಾ ಕೂತಿರ್ತೇನೆ. ಅದನ್ನು ಬಿಡಬೇಕು. ಸರ್ವ ದೇಶ ಸರ್ವ ಕಾಲ ಸರ್ವ ಜೀವರು ಎಲ್ಲ ಪರಮಾತ್ಮನ ಅಧೀನ ಅಂತ ತಿಳಿದುಕೊಂಡು ಪರಮಾತ್ಮ ಒಬ್ಬನೇ ಸರ್ವತಂತ್ರ ಸ್ವತಂತ್ರ, ಉಳಿದವರೆಲ್ಲರೂ ಅವನ ಅಧೀನ ಅಂತ ತಿಳಿದುಕೊಂಡು ಆ ಪರಮಾತ್ಮನ ಸ್ಮರಣೆಯನ್ನು ಮಾಡು. ಸೃಷ್ಟಿಯಾದಿಗಳು ಮಾಡುವಂತಹ ಬ್ರಹ್ಮದೇವರು ಮಾಡ್ತಾ ಇದ್ದಾರೆ. ಮುಪ್ಪೊಳಲರಿಗ ಅಂತಂದರೆ ತ್ರಿಪುರಾಸುರ ದಹನ ಮಾಡಿದಂತಹ ರುದ್ರದೇವರು ಅವನ ಇದು ಮಾಡ್ತಾ ಇದ್ದಾರೆ. ಮೈಗಣ್ಣ ಅಂದರೆ ಮೈ ತುಂಬ ಕಣ್ಣಿರುವಂಥ ಸಾವಿರ ಕಣ್ಣುಗಳಿರ್ತ ಇಂದ್ರನೂ ಅವನ ಸ್ಮರಣೆ ಮಾಡ್ತಾ ಇರ್ತಾನೆ. ಎಲ್ಲರೂ ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆ ಮಾಡ್ತಾನೆ. ನೀನು ಅವನ ಸ್ಮರಣೆಯನ್ನು ಮಾಡು. ಧ್ಯಾನ ಪ್ರಕ್ರಿಯಾದಲ್ಲಿ ಬಂದಿದೆ. ಧ್ಯಾನ ಅಂದರೆ ಯಾವಾಗಲೂ ಸ್ಮರಣೆ ಮಾಡಬೇಕಾದ್ರೆ ಹೆಂಗೆ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ. ಯಾವ ರೀತಿ ಧ್ಯಾನ ಮಾಡಬೇಕು, ಯಾವ ರೀತಿ ಪರಮಾತ್ಮನ ಸ್ಮರಣೆ ಮಾಡಬೇಕು, ಆ ಪ್ರಕೃಷ್ಟವಾದ ಆ ಕ್ರಿಯೆ ಹೇಗಿರಬೇಕು ಏನು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ 24 ಗಂಟೆ ಹರಿ ಕೊಟ್ಟಿದ್ದರಲ್ಲಿ ಸಂತೃಪ್ತಿಯಿಂದ ಇದ್ದು ಆ ಪರಮಾತ್ಮ ಸ್ಮರಣೆ ಮಾಡಿ. ಸಂತೃಪ್ತಿ ಇದ್ದಾಗ ಸ್ಮರಣೆ ಬರುತ್ತೆ. ಅದು ಇಲ್ಲ ಇದು ಇಲ್ಲ ಹಂಗಾಯ್ತು ಹಿಂಗಾಯ್ತು ಅಂತ ಸ್ಮರಣೆ ಬರೋದೇ ಇಲ್ಲ. ಹರಿ ಕೊಟ್ಟ ಕಾಲಕ್ಕೆ ಅನುಭವಿಸು ಬೇಡ ಅಂತ ಹೇಳಿಕತ್ತಿಲ್ಲ, ಅನುಭವಿಸು, ಆದರೆ ಪರಮಾತ್ಮನ ಸ್ಮರಣೆ ಬಿಡಬೇಡ. ಏನು ಕೊಟ್ಟಿದ್ದಾನೆ ಅದರಲ್ಲಿ ಸಂತೋಷದಿಂದ ಇದ್ದು ಅನುಭವಿಸು. ವಾಸುದೇವನು ಒಳ ಹೊರಗೆ ಆಭಾಸಕನು ತಾನಾಗೆ ಬಿಂಬ ಪ್ರಕಾಶಿಸುವ ತದ್ರೂಪ ತನ್ನಾಮದಡಿ ಸರ್ವತ್ರ. ಈ ಸಮನ್ವಯವೆಂದೆನಿಪಸದುಪಾಸನೆಗೈವನು ಮೋಕ್ಷಾನ್ವೇಷಿಗಳಲ್ಲಿ ಉತ್ತಮನು ಜೀವನ್ಮುಕ್ತ ನೆನೆಸುವನು. ವಾಸುದೇವನು ವಾಸನಾದ್ ವಾಸುದೇವೋಸಿ ವಾಸಿತಂತೆ ಜಗತ್ರಯಂ. ಈ ಜಗತ್ರಯದಲ್ಲಿ ಮೂರೂ ಲೋಕಗಳಲ್ಲಿ ಮೇಲಿನ ಲೋಕ ಕೆಳಗಿನ ಲೋಕ ಈ ಭೂಮಿಯಲ್ಲಿ ಪರಮಾತ್ಮ ಕಾಲರೂಪದಿಂದ ವಾಸ ಮಾಡ್ತಾನಾದ್ದರಿಂದ ಕಾಲರೂಪದಿಂದ ಇದ್ದಾನಾದ್ದರಿಂದ ವಾಸುದೇವ ಅಂತ ಅವನಿಗೆ ಹೆಸರು. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಆ ಪರಮಾತ್ಮ ಒಳಗೂ ಅವನೇ ಇದ್ದಾನೆ ಹೊರಗೂ ಅವನೇ ಇದ್ದಾನೆ ಎಲ್ಲ ಕಡೆಗೂ ಅವನೇ ಇದ್ದಾನೆ. ಸರ್ವ ಜೀವರ ಅಂತರ್ಯಾಮಿಯಾಗಿದ್ದಾನೆ. ಲಿಂಗದೇಹದೊಳಗೂ ಇದ್ದಾನೆ. ಒಳಗಿರುವ ಅವ್ಯಕ್ತ ಅನಿರುದ್ಧ ಅಲ್ಲೂ ಅವನೇ ಇದ್ದಾನೆ. ಪ್ರಾಕೃತ ಸ್ಥೂಲ ಶರೀರದಲ್ಲೂ ಅವನೇ ಇದ್ದಾನೆ. ಸಕಲ ಬ್ರಹ್ಮಾಂಡದೊಳಗೂ ಅವನೇ ಇದ್ದಾನೆ. ಬ್ರಹ್ಮಾಂಡದ ಹೊರಗೂ ಅವನೇ ಇದ್ದಾನೆ. ಬ್ರಹ್ಮಾಂಡಿರುವಂಥ ನವ ಆವರಣದಲ್ಲೂ ಅವನೇ ಇದ್ದಾನೆ. ಅವ್ಯಾಕೃತ ಆಕಾಶದಲ್ಲೂ ಅವನೇ ಇದ್ದಾನೆ. ಎಲ್ಲ ಕಡೆಗೂ ಅವನಿದ್ದಾನೆ. ಅವನಿಲ್ಲದೇ ಇರುವಂತಹ ಸ್ಥಳವೇ ಈ ಬ್ರಹ್ಮಾಂಡದೊಳಗೆ ಎಲ್ಲೂ ಇಲ್ಲ. ಆಭಾಸಕನು ತಾನಾಗಿ ಅಂತ ಇದ್ದಾರೆ ಅಂದರೆ ಏನು, ಪ್ರಕಾಶಮಾನನಾಗಿ ಸರ್ವರಲ್ಲಿ ಬಿಂಬರೂಪನಾಗಿ ಅಂತರಂಗದಲ್ಲಿ ಹೊರಗೆ ತದ್ರೂಪ ತನ್ನಾಮದಲ್ಲಿ ಇದ್ದು ನೋಡಿ ಆಯಾ ಜೀವಿಗಳ ಆ ರೂಪದಿಂದ ಆ ನಾಮದಿಂದ ಆ ಜೀವರಲ್ಲಿದ್ದ ಆ ಜೀವರಿಗೆ ಹೆಸರು ಬಂದಿದ್ದು ಅವನಿಂದ, ಆ ರೂಪ ಬಂದಿದ್ದು ಅವನಿಂದಲೇ, ಇಂದ್ರಿಯಗಳಲ್ಲೂ ಅವನೇ ಇದ್ದಾನೆ. ಇದ್ದು ಪ್ರಕಾಶಿಸುವ ಅಂತ ಇದ್ದಾರೆ. ಸರ್ವ ಜಗತ್ತಿನಲ್ಲಿ ಸರ್ವ ಪದಾರ್ಥಗಳಲ್ಲಿ ಸರ್ವ ತತ್ವಾಭಿಮಾನಿ ದೇವತೆಗಳಲ್ಲಿ ಅವರಂತೆ ರೂಪ ತಾಳಿ ಅವರಂತೆ ತೋರ್ತಾ ಇದ್ದಾನೆ. ಅದಕ್ಕೆ ಆಭಾಸಕ ಅಂತ ಹೇಳ್ತಾರೆ. ಎಲ್ಲರಲ್ಲೂ ಅವನಿದ್ದಾನೆ. ಆಯಾ ಪದಾರ್ಥದಲ್ಲಿ ಆಯಾ ರೂಪದಿಂದಿದ್ದಾನೆ. ಆಯಾ ಜೀವರಲ್ಲಿದ್ದಾನೆ. ಬ್ರಹ್ಮಾಂಡದ ಒಳಗಿದ್ದಾನೆ, ಹೊರಗಿದ್ದಾನೆ, ಮೇಲಿದ್ದಾನೆ, ಕೆಳಗಿದ್ದಾನೆ, ಎಲ್ಲ ಕಡೆಗೂ ಇದ್ದಾನೆ. ಹೀಗೆ ಸಮಸ್ತ ಜಗತ್ತಿನ ಜಡ ಚೇತನದಲ್ಲಿ
ತುಂಬಿಕೊಂಡಿದ್ದಾನೆ ಪರಮಾತ್ಮ. ಕರಣ ಕರ್ಮ ಕರ್ತೃ ತದಾಭಿಮಾನಿ ದೇವತೆಗಳಲ್ಲೂ ಅವನೇ ಇದ್ದಾನೆ. ಕರಣಗಳು ಅಂದರೆ ಇಂದ್ರಿಯಗಳಲ್ಲೂ ಅವನೇ ಇದ್ದಾನೆ. ಆ ಇಂದ್ರಿಯಾಭಿಮಾನಿ ದೇವತೆಗಳಲ್ಲೂ ಅವನೇ ಇದ್ದಾನೆ. ಆ ದೇವತೆಗಳ ಅಂತರ್ಗತ ಭರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮನೇ ಇದ್ದಾನೆ. ಕರ್ಮಗಳಲ್ಲಿ ಅವರು ಮಾಡುವಂತಹ ಕರ್ಮದಲ್ಲಿ, ಆಯಾ ವರ್ಣದವರು ಆಯಾ ಆಶ್ರಮದವರು ಮಾಡುವಂಥ ಕರ್ಮದಲ್ಲೂ ಅವನೇ ಇದ್ದಾನೆ. ಅವನೇ ಇದ್ದು ಮಾಡಿಸ್ತಾ ಇದ್ದಾನೆ. ಕರ್ತೃಗಳಲ್ಲಿ ಮಾಡುವಂತಹ ಜೀವಿಗಳಲ್ಲಿ ಕರ್ತೃಗಳಲ್ಲೂ ಅವನೇ ಇದ್ದಾನೆ. ಹೀಗೆ ಬಿಂಬರೂಪನಾಗಿರುವಂತಹ ಪರಮಾತ್ಮ ಮಹಾಲಕ್ಷ್ಮಿ ರೂಪ ಮಹಾಲಕ್ಷ್ಮಿಯಿಂದ ಸಹಿತನಾಗಿ ಇದ್ದು ಕರ್ತೃರೂಪದಿಂದ ಇದ್ದು ಸಕಲ ವ್ಯಾಪಾರಗಳನ್ನು ಅವನೇ ಮಾಡ್ತಾನಂತ ತಿಳಿಯುವುದೇ ಸಮನ್ವಯ. ಸಮನ್ವಯ ಅಂದರೆ ಏನು? ಅವರ ಇಂದ್ರಿಯಗಳಲ್ಲೂ ಅವನೇ ಇದ್ದಾನೆ, ದೇಹದಲ್ಲಿಯೂ ಅವನೇ ಇದ್ದಾನೆ, ತತ್ವಾಭಿಮಾನಿ ದೇವತೆಗಳಲ್ಲೂ ಅವನೇ ಇದ್ದಾನೆ, ಒಳಗೆ ಬ್ರಹ್ಮಾಂಡದ ಒಳಗೆ ಬ್ರಹ್ಮಾಂಡದ ಹೊರಗೆ ಸರ್ವತ್ರದಲ್ಲಿ ಅವನೇ ವ್ಯಾಪ್ತನಾಗಿದ್ದಾನೆ. ವ್ಯಾಪ್ತನಾಗಿದ್ದು ಭರತೀರಮಣ ಮುಖ್ಯ ಪ್ರಾಣಾಂತರ್ಗತನಾಗಿರುವಂಥ ಪರಮಾತ್ಮ ಲಕ್ಷ್ಮೀ ಸಮೇತನಾಗಿ ಎಲ್ಲ ಕಡೆಗೂ ಅವನೇ ಇದ್ದಾನೆ. ಅದಕ್ಕೆ ಅವರು ಕಂಡ ಕಂಡಲ್ಲಿ ವಿಶ್ವರೂಪ ಕಾಂಬೋರು, ಉಂಡುಣಿಸಿದ್ದೆಲ್ಲ ನಿನ್ನ ಯಜ್ಞವೆಂಬರು. ಎಲ್ಲ ಕಡೆಗೂ ಆ ಪರಮಾತ್ಮನೇ ಕಾಣಿಸ್ತಾ ಇದ್ದಾನೆ. ಆ ನೋಡುವ ಕಣ್ಣಿರಬೇಕು. ನೋಡುವುದೇ ಕಣ್ಣು, ಕೇಳುವುದೇ ಕಿವಿ, ಪಾಡುವುದೇ ವದನ. ಒಂದೊಂದಕ್ಕೊಂದೊಂದು ಹಾಡಿದೆ. ನೋಡುವುದು ಕಣ್ಣು, ಎಲ್ಲ ಕಡೆಗೂ ಅವನನ್ನೇ ನೋಡು. ಅವನ ಮಹಿಮೆಯನ್ನೇ ಕೇಳು. ಸ್ತೋತ್ರ ಮಾಡುವುದಿದ್ದರೆ ಅವನ ಸ್ತೋತ್ರವನ್ನೇ ಮಾಡು. ಆಗ ಪರಮಾತ್ಮ ಇದೇ ಧ್ಯಾನ. ಧ್ಯಾನ ಅಂದ್ರೆ ಒಂದು ಕಡೆ ಕೂತ್ಕೊಂಡು ಎಲ್ಲೋ ನೋಡ್ಕೋತ ಏನೋ ಧ್ಯಾನ ಮಾಡ್ಕೋತ, ಅವ್ರು ಹಂಗೆ ಇವ್ರು ಹಿಂಗೆ ಅನ್ನೋದಲ್ಲಿ ಧ್ಯಾನ ಅಲ್ಲ. ಕೂತಾಗ ನಿಂತಾಗ ಎದ್ದಾಗ ಮಲಗಿದಾಗ ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆ ಬರಬೇಕು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ವಿವರಣೆಯನ್ನು ನಾಳೆ ದಿವಸ ನೋಡೋಣ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಶಿವನರು ಹೇಕ್ಷಣ ನೃತ್ಯ ಮಾಡುವರ ಅವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.